ಹೇಳಿದರೆ ನಮಗೆ ಆದರ್ಶ ಅಜಿತ್ ಅವರು. ಆ ಅಜಿತ್ ಅವರ ಚಿತ್ರ ನೋಡಿದರೆ ಸಾಕು, ಒಬ್ಬ ಸಮಾಜಕ್ಕೆ ಒಬ್ಬ ಮನುಷ್ಯ ಹೇಗೆ ತನ್ನ ಜೀವನವನ್ನ ಸವೆಸಬೇಕು, ಸದುಪಯೋಗ ಮಾಡಿಕೊಳ್ಳಬೇಕು, ಸಾರ್ಥಕ ಪಡಿಸಿಕೊಳ್ಳಬೇಕು, ಸದ್ಬುದ್ಧಿಯನ್ನು ಗಳಿಸಬೇಕು, ಸಚ್ಚಾರಿತ್ರವನ್ನು ಗಳಿಸಬೇಕು, ಸಂತೃಪ್ತಿಯನ್ನು ಗಳಿಸಬೇಕು, ಸಂತೋಷವಾಗಿರಬೇಕು ಅನ್ನುವುದಕ್ಕೆ ನಮಗೆ ಒಬ್ಬರು ಆದರ್ಶ ಅಂತ ಹೇಳಿದರೆ ಈ ಶಾಲೆಯ ಮೂಲಕ ನೀವು ಕಾಣುವ ಚಿತ್ರ ಅಜಿತ್ ಕುಮಾರ್ ಅವರು ಸಹ. ಅಂತವರ ನಮಗೆ ಒಂದು ಪ್ರಾತಸ್ಮರಣೀಯ. ಆ ದಿಸೆಯಲ್ಲಿ ನಾನು ನಿಮ್ಮನ್ನೆಲ್ಲ ನೋಡುವಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ನಿಮ್ಮಗಳ ಪರಿಚಯ, ನಿಮ್ಮ ಮಗಳ ಪರಿಚಯ ಮಾಡಿಕೊಳ್ಳಬೇಕಾದ್ರೆ ನಾನು ನೋಡಿದೆ, ನನ್ನ ಆತ್ಮೀಯ ಮಾತಾಡುವಾಗ ಚೆನ್ನಾಗಿ ಮಾತಾಡುದು, ಆದ್ರೂ ನನಗೊಂದು ಗಾದ್ರಿ ಇದೆ. ನಮಗೆ ಅವು ಹಳೆ ಗೆಳೆಯರನ್ನೆಲ್ಲ ನೋಡಬೇಕು ಅನ್ನಿಸ್ತು. ಯಾಕೋ ಇನ್ನೊಂದು ಹೇಳಿ, ಹಳೆ ಗೆಳತಿಯರನ್ನೆಲ್ಲ ನೋಡಬೇಕು ಅಂತ ಹೇಳಿಲ್ಲ, ಹೇಳಿದ್ರೆ ತಪ್ಪೇನಿಲ್ಲ. ನಾನು ಎಷ್ಟೋ ಕಡೆ ಶಾಲಾ ಕಾಲೇಜಿಗೆ ಹೋಗುವಾಗ ಪ್ರಾಂಶುಪಾಲರು ನನ್ನ ಹತ್ರ ಗೊಣಗುತ್ತಾರೆ, ಕಣ್ಣನ್ ಕಣ್ಣನ್ ನಮ್ಮ ಶಾಲೆಯಲ್ಲಿ ಹುಡುಗರೇ ಪಾಸ್ ಆಗುವುದಿಲ್ಲ, ಹುಡುಗಿಯರೇ ಪಾಸ್ ಆಗುತ್ತಾರೆ. ಅದಕ್ಕೆ ನಾನು ಒಡನೆ ಅಂದೆ, ಛೇ ಛೇ ಛೇ, ನೀವು ಹಾಗಂದರೇನು ಸರ್, ಬನ್ನಿ ಕೆಂಗೇರಿಯಲ್ಲಿ ಬನ್ನಿ, ಈ ಶಾಲೆಯಲ್ಲಿ ನೋಡಿ, ಹುಡುಗಿಯರ ಪಕ್ಕದಲ್ಲೇ ಹುಡುಗರು ಪಾಸ್ ಆಗುತ್ತಿದ್ದಾರೆ. ಆದರೆ ಹುಡುಗಿಯರ ಪಕ್ಕದಲ್ಲಿ ಹುಡುಗರು ಪಾಸ್ ಆಗಬಹುದು, ಜೀವನದಲ್ಲಿ ಪಾಸ್ ಆಗುವುದು ಕಷ್ಟ. ಆದ್ದರಿಂದ ಇವತ್ತೊಂದು ಸುದಿನ, ಸುದಿನಂಶಮೆ ಅಂತಿದೆ. ನನ್ನ ಹಿರಿಯರೆಲ್ಲ ಇಲ್ಲಿ ಇದ್ದಾರೆ, ನಾನು ಮೊದಲೇ ಹೇಳಿಬಿಡ್ತೀನಿ, ನಮ್ಮ ಮುಖ್ಯೋಪಾಧ್ಯಾಯ ನಿಮ್ಗೆ ಹೇಳ್ತಾ ಇದ್ರು ದೇವಾಲಯದ ರೂವಾರಿ ಅಂತ. ನಾನು ಪೂಜಾರಿ, ರೂವಾರಿ ಪೂಜಾರಿ. ಹೆಸರು ಹೆಸರೆಂಬುದೇನು ಕಸರು ಬೀಸುವ ಗಾಡಿ, ಹಸ ಎಂದು ನಮಗೇಕೆ ಬ್ರಹ್ಮಪುರಿಯೊಳಗೆ, ಕಸದೊಳಗೆ ಕಸವಾಗಿ ಹೋಗುವವರು ನಾವು, ಕಸಪೊರಕೆಯಾಗೋಣ ಹೆಳೆಗೆ ನಾವು ಮಂಕುತಿಮ್ಮ. ನಾವೆಲ್ಲ ಒಂದು ಕಸಪೊರಕೆಯ ಜನ. ಅದರಿಂದ ನಾನು ತುಂಬಾ ದೊಡ್ಡ ಹಿರಿಯರು, ನನ್ನನ್ನು ಚಿಕ್ಕ ವಯಸ್ಸಿನಿಂದ ಬಲ್ಲವರಿಲ್ಲಿದ್ದಾರೆ. ನಾನು ಜಯನಗರದಲ್ಲಿದ್ದವನು. ಏನೇ ಆಗಲಿ, ಇಂತಹ ನೆನಪಿನಲ್ಲಿ ಬರುವಾಗ ನಮ್ಮ ಸಂಸ್ಕೃತಿಗೆ ಇವತ್ತು ಉಪಾಧ್ಯಾಯರ ದಿನಾಚರಣೆ ಅಂತಿದೆ. ಇವತ್ತು ಬೆಳಗ್ಗೆ ನಾನು ಪತ್ರಿಕೆಯನ್ನು ಒಂದು ಸಾಲು ಓದಿದೆ, ತುಂಬಾ ಸೊಗಸಾಗಿ ಓರ್ವರು ಮಾತಾಡಿದ್ದಾರೆ. ಉಪಾಧ್ಯಾಯರ ದಿನಾಚರಣೆಯನ್ನ ಉಪಾಧ್ಯಾಯರೇ ಆಚರಿಸಿಕೊಳ್ಳಬೇಕಾಗಿ ಬಂದಿರತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಏನಂತ ಕರೆಯಬೇಕು, ವಿಷಾದ ಎನ್ನೋಣವೇ. ಪೋಷಕರುಗಳು, ಅವರ ಬಳಿ ಓದಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ಅಂಥವರೆಲ್ಲ ಉಪಾಧ್ಯಾಯರನ್ನ ಕರೆಸಿ ಅವರನ್ನ ದಿನಾಚರಣೆಯಲ್ಲಿ ಗೌರವಿಸತಕ್ಕಂಥ ಕಾರ್ಯಕ್ರಮವಾಗಬೇಕು. ಆದರೆ ಉಪಾಧ್ಯಾಯರುಗಳು ಉಪಾಧ್ಯಾಯರುಗಳೇ ದಿನಾಚರಣೆ ಮಾಡಿಕೊಳ್ಳುವಂಥದ್ದು ಬಂದಿದೆ. ಅದಕ್ಕೆ ನಾನಾ ಥರದ ಕಾರಣಗಳು ಇದೆ. ಅದೇನೇ ಇರಲಿ, ನಾನು ಬಹುಮುಖ್ಯವಾಗಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಇರಿಸಿಕೊಂಡಿದ್ದೀರಲ್ಲ ಕಣ್ಣ ಮುಂದೆ, ಸದ್ಯ ಚಿತ್ರವಾದರೂ ಇದೆ, ಅವರ ಚಿತ್ರವಾದರೂ ಇದೆ, ಚಿತ್ರದಲ್ಲಿದ್ದಾರೋ ಇಲ್ಲವೋ ಚಿತ್ರವಾದರೂ ಇದೆ. ನಾನು ನನ್ನ ಆತ್ಮೀಯ ಒಬ್ಬ ಸುವರ್ಣ ಚಾನಲ್ ಅಂತ ಹೇಳಿದ್ರು, ನಾನು ಈ ಉದಯ ಚಾನಲ್ ನಲ್ಲಿ ಇರ್ತಕ್ಕಂಥವ. ನಮ್ಮಲ್ಲಿ ಒಂದು ಪ್ರಶ್ನೆ ಹಾಕಿದ, ಯಾರು ನಮ್ಮ ಟೈಮ್ ಗಣೇಶ, ಇವಾಗ ಅನಿಸುತ್ತಿದೆ ಏಕೋ ಏನೋ. ಅವನು ಅಲ್ಲಿ ಆತ ಪಾಪ ಪ್ರಶ್ನೋತ್ತರಗಳನ್ನು ಮಾಡುವ ಸಂದರ್ಭದಲ್ಲಿದ್ದಾಗ ನಾನು ನಿಂತ್ಕೊಂಡಿದ್ದೆ, ಕಣ್ಣನ್ ಮಾಮ ಏನಾದ್ರು ಒಂದು ಕನ್ನಡದೊಂದು ಪದ ಹೇಳ್ಕೊಡಿ ಅಂತ ಹೇಳಬೇಕಾದ್ರೆ ಅವದೊಂದು ಲೈವ್ ಅಂತ ಒಂದು ಬರುತ್ತೆ. ಆದ್ರೆ ನನಗೆ ಇವತ್ತಿಗೂ ನೆನಪಿದೆ, ನಮ್ಮ ಸಮಾಜದಲ್ಲಿ ನಾವು ಎಷ್ಟು ದೂರ ಇದ್ದೇವೆ ನಮ್ಮ ಸಂಸ್ಕೃತಿಯಿಂದ ಅಂತ. ಅದೊಂದು ಪ್ರಶ್ನೆ ಹಾಕಬೇಕು, ಉತ್ತರ ಕೊಡಬೇಕು. ಅದು ರಾಜ್ಯೋತ್ಸವದ ಸಂದರ್ಭ. ಆತ ಏನ್ ಪ್ರಶ್ನೆ ಹಾಕ್ಬೇಕು ಅಂತ ಕೇಳ್ದೆ. ನಾನು ಹೇಳಿದೆ, ನೋಡಪ್ಪ ನೀವು ಏನ್ ಮಾಡ್ಕೊಂಡಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಇವೆಲ್ಲ ಕೇಳಿದ್ರೆ ನಿಮ್ಮ ಹುದ್ದೆ ಏನು, ನಿಮ್ಮ ವೃತ್ತಿ ಏನು, ಹೀಗೆ ಕೇಳು ಆತ ಕೇಳ್ದ. ನಿಮ್ಮ ವೃತ್ತಿ ಏನು ಅಂತ. ನಾನು ಟೀಚರ್ ಆಗಿದ್ದೀನಿ ಅಂದ್ರು. ಟೀಚರ್ ಆಗಿದ್ದೀರಾ ಅಂದರು. ಆ ಟೀಚರ್ ಆಗಿ ಏನ್ ಮಾಡ್ತಿದ್ದೀರಾ ಅಂದ್ರು. ನನಗೆ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ, ನಾನು ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂದ್ರು. ತುಂಬಾ ಸಂತೋಷ ಅಂದ್ರು ನಾನು ಗಣೇಶನ ಕರೆದೆ. ಆಗೊಂದು ಜಾಹೀರಾತು, ಈಗೊಂದು ಬ್ರೇಕ್ ಅಂತಾರಲ್ಲ, ಹಾಗೊಂದು ಜಾಹೀರಾತು. ನಾನು ಗಣೇಶನ ಕರೆದೆ, ಗಣೇಶ್ ವಿಜೇತ ಅಂದ್ರೆ ಏನಪ್ಪ ಅರ್ಥ, ಏನ್ ಯುದ್ಧ ಮಾಡಿ ಯಾವ್ದಾನ ಮಿನಿಸ್ಟರ್ ಮೇಲೆ ಗುದ್ದಾಡಿ ತಗೊಂಡಿದ್ದಾರ, ಪ್ರಶಸ್ತಿ ಪುರಸ್ಕೃತ ಅನ್ಬೇಕು, ವಿಜೇತ ಅಲ್ಲ ಪುರಸ್ಕೃತ ಅಂತ ನಿಂತಿದ್ದು ಒಂದೇ. ಆತ ತಿದ್ದ ನಂತರಕ್ಕೆ ಅವ್ರನ್ನ ಒಂದು ಕೇಳು, ಅವ್ರು ತಗೊಂಡಿದ್ದಾರೆ ಪ್ರಶಸ್ತಿ, ಅವ್ರ ತಲೆ ಒಳಗೆ ಎಷ್ಟು ನಮ್ಮ ಸಂಸ್ಕೃತಿಯ ಆಸ್ತಿ ಇದೆ, ಅದು ಜಾಸ್ತಿ ಇದೆಯಾ ಇಲ್ಲ ನಾಸ್ತಿ ಆಗಿದೆಯಾ ಕೇಳು. ಮೂಲಕ್ಕೆ ಒಂದು ಕೊಟ್ಟೆ, ಕ್ವಿಜ್ ಅಂತಿರಲ್ಲ ಒಂದು ಒಗಟು, ಒಂದು ಚಿತ್ರ ಕೊಟ್ಟು ತೋರಿಸು ಅಂದೆ. ತೋರಿಸಿದ್ರು, ನೀವು ಪ್ರಶಸ್ತಿ ಪುರಸ್ಕೃತರು ವಿಜೇತರಲ್ಲ ಅಂದ್ರು. ಯಾ ಯಾ ಕರೆಕ್ಟ್ ಕರೆಕ್ಟ್ ಅಂದ್ರು. ಮತ್ತೆ ಅವರು ಹಾಗಂತಿದ್ದಾಗ ಒಂದು ಚಿತ್ರ ತೋರಿಸ್ದ, ನೀವು ಪ್ರಶಸ್ತಿ ಪುರಸ್ಕೃತರು, ಈ ಚಿತ್ರ ತೋರಿಸ್ತಿದ್ದೇನೆ, ಇವ್ರು ಯಾರು ಅಂತ ನೀವು ಹೇಳ್ತೀರಾ ಅಂತ. ಓ ಹೇಳ್ತೀನಿ, ಯಾರು ಹೇಳಿ, ಅಬ್ದುಲ್ ಕಲಾಂ ಅಂದ್ಬಿಟ್ರು. ತೋರಿಸಿದ್ದು ಯಾರನ್ನು ಗೊತ್ತಾ, ಕುವೆಂಪು ಅವರನ್ನ.
ಕುವೆಂಪು ಅವರನ್ನ ತೋರಿಸಿದರೆ ಈ ಕರ್ನಾಟಕದ ಕನ್ನಡದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಧ್ಯಾಪಕ ಅಬ್ದುಲ್ ಕಲಾಂ ಅಂತ. ಯಾತಕ್ಕೆ ಅವನು ಕಲಾಂ ಅಂತ ಹೇಳಿದ ಅಂದ್ರೆ, ಇಬ್ಬರು ತಲೆ ಬಾಚಿಕೊಳ್ಳುವ ಸ್ಟೈಲು ಒಂದೇ ತರ ಇದೆ. ಎರಡನೇದು ಇನ್ನೊಂದು ತೋರಿಸಂದೆ.